नमस्कार वीक्षकरे श्रीधरी वार्तेगळिगे स्वागत ನಾನು ನಿಮ್ಮ ಗ್ರಹೇಶ್ವರ ಕಾರ್ಬಿಗೇಂದ್ರ ಮೈಸೂರು ಫೆಬ್ರವರಿ 23 ಭಾರತ ರಾಷ್ಟ್ರೀಯ ವಿದ್ಯಾರ್ಥಿ ಒಕ್ಕೂಟ ಕರ್ನಾಟಕ ಇವರ ವತಿಯಿಂದ ನಗರದ ಎಲ್ಬಿ ರಸ್ತೆಯ ಇಂದಿರಾ ಗಾಂಧಿ ಕಾಂಗ್ರೆಸ್ ಭವನದಲ್ಲಿಂದು ವಿದ್ಯಾರ್ಥಿ ಏಕತಾ ಮನವಂತರ ರಾಜ್ಯ ಕಾರ್ಯಕಾರಿಣಿ ಸಭೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಸಭೆಯನ್ನು ಜ್ಯೋತಿ ಬೆಳಗಿಸುವುದರ ಮೂಲಕ ಪ್ರಾರಂಭಿಸಲಾಯಿತು. ಸಭೆಯಲ್ಲಿ ಕೆಪಿಸಿಸಿ ಕಾರ್ಯಾಧ್ಯಕ್ಷರಾದ ಆರ್ ಧ್ರುವನಾರಾಯಣ್, ಮಾಜಿ ಶಾಸಕರುಗಳಾದ ವಾಸು, ಎಂಕೆ ಸೋಮಶೇಖರ್, ಮೈಸೂರು ನಗರ ಮತ್ತು ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರುಗಳಾದ ಆರ್ ಮೂರ್ತಿ, ಡಾಕ್ಟರ್ ಬಿಜೆ ವಿಜಯಕುಮಾರ್, ಎನ್ಎಸ್ಯುಐನ ಅಧ್ಯಕ್ಷರಾದ ಕೀರ್ತಿ ಗಣೇಶ್, ರಫೀಕ್ ಅಲಿ, ಪ್ರಶಾಂತ್ ರವರು ಸೇರಿದಂತೆ ಅನೇಕ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಸಭೆಯನ್ನು ಉದ್ದೇಶಿಸಿ ಎನ್ಎಸ್ಯುಐನ ಅಧ್ಯಕ್ಷರಾದ ಕೀರ್ತಿ ಗಣೇಶ್ ಅವರು ಮಾತನಾಡಿದರು. ಈ ಸಂದರ್ಭದಲ್ಲಿ ಸಚಿವರಾದ ಕೆಎಸ್ ಈಶ್ವರಪ್ಪನವರು ರಾಷ್ಟ್ರಧ್ವಜಕ್ಕೆ ಅಪಮಾನ ಮಾಡಿರುವುದರ ಕುರಿತು ಮಾಧ್ಯಮಗಳನ್ನು ಉದ್ದೇಶಿಸಿ ಮಾಜಿ ಶಾಸಕರುಗಳಾದ ಎಂಕೆ ಸೋಮಶೇಖರ್ ಮತ್ತು ವಾಸುರವರು ಮಾತನಾಡಿದರು. ವರದಿ ಮಹೇಶ್, ಕ್ಯಾಮರಾಮನ್ ಜಯಶಂಕರ್, ಅಜಯ ಅರಸ್, ಶ್ರೀಗರಿ ವಾರ್ತೆಗರೆ, ಮೈಸೂರು. ಇವತ್ತು ನಾವು ಮಾಧ್ಯಮದಲ್ಲಿ ಬಹಳ ನೋಡ್ತಾ ಇದೀವಿ, ಏನು ಕಮ್ಮಿಯಲ್ಲಿ ಕಷ್ಟ ಸಣ್ಣದೊಂದು ಇಷ್ಟು ಇತ್ತು ಜಾಬ್ ಇಷ್ಟು ತಗೊಂಡು ಯಾವ ತರ ದೊಡ್ಡದ್ ಮಾಡಿ ಒಂದು ದೊಡ್ಡ ಅಪಾತ್ರ ಸೃಷ್ಟಿ ಮಾಡಿ ಯಾವ ರೀತಿ ನಿಟ್ಟಿನಲ್ಲಿ ನಾವು ಅದನ್ನ ಹೋಮಗಲ್ಬೆಯಾಗಿ ಮಾಡಿ ಒಂದು ದೊಡ್ಡ ಒಂದು ಹಿಂದೂ ಮುಸ್ಲಿಂ ಅಂತ ಒಂದು ದೊಡ್ಡ ಭೇದ ಭಾವವನ್ನು ತಲುಪಿಸಿ ಯಾವ ರೀತಿನಲ್ಲಿ ಹೊರದಾಡ್ತಾ ಇದ್ದಾರೆ, ಯಾವ ರೀತಿನಲ್ಲಿ ನ್ಯೂಸ್ ಅವರನ್ನ ಪ್ರೊಜೆಕ್ಟ್ ಮಾಡ್ತಾರೆ ಅಂತ ನಾವೆಲ್ಲ ನೋಡ್ತಾ ಇದೀವಿ. ಅದನ್ನ ನಾವು ಯಾವ ರೀತಿನಲ್ಲಿ ತಡೆಗಟ್ಟಬಹುದು, ಯಾವ ರೀತಿ ಶಾಂತಿ ಸುಭದ್ರತೆಯನ್ನ ನಾವು ಕಾಪಾಡಬಹುದು ಅನ್ನೋ ಒಂದು ಡಿಸ್ಕಷನ್ ಸಹ ಇವತ್ತಿನ ಕಾರ್ಯಕ್ರಮದಲ್ಲಿ ನಡೆಸಿಕೊಳ್ಳಲಾಗುತ್ತೆ. ಮತ್ತೆ ಪ್ರತ್ಯೇಕವಾಗಿ ಟ್ರೈನಿಂಗ್ ಪ್ರೋಗ್ರಾಮ್ ನಮ್ಮ ಸಿದ್ಧಾಂತಗಳು ಮತ್ತು ನಮ್ಮ ಒಂದು ಆಲೋಚನೆಗಳು ವಿಚಾರಧಾರೆಗಳು ಯಾವ ರೀತಿನಲ್ಲಿ ನಾವು ವಿದ್ಯಾರ್ಥಿಗಳ ಹತ್ರ ಕಂಡುಕೊಂಡು ಹೋಗ್ತೀವಿ, ಯಾವ ರೀತಿ ಅವನ್ನ ನಮ್ಮ ಒಂದು ಐಡಿಯಾಲಜಿ ಮೈಂಡ್ ಏನಿದೆ ಅದನ್ನ ಅವ್ರಿಗೆ ತಿಳಿಸ್ತೀವಿ, ಯಾವ ರೀತಿನಲ್ಲಿ ಅದನ್ನ ಆಯೋಗ ಮಾಡ್ತೀವಿ ಅಂತ ಒಂದು ಕೂಡ ಇವತ್ತು ಡಿಸ್ಕಷನ್ ಮಾಡಲಾಗುತ್ತೆ. ನಮ್ಮ ಭಾರತ ರಾಷ್ಟ್ರೀಯ ವಿದ್ಯಾರ್ಥಿ ಹಿರಿಯ ರಾಷ್ಟ್ರಧ್ವಜಕ್ಕೆ ಅಪಮಾನ ಮಾಡೋದ್ರ ಜೊತೆಗೆ ನಾನು ಮಾತಾಡಿದ್ದೆ ಸರಿ ಅಂತಕ್ಕಂತ ಧೋರಣೆ ನಾನು ಮೊದಲನೇದಾಗಿ ಬಹುಶಃ ಮಕ್ಕಳಿಗೆ ರಾಷ್ಟ್ರಧ್ವಜದ ಬಗ್ಗೆ, ರಾಷ್ಟ್ರ ಪ್ರೇಮದ ಬಗ್ಗೆ, ರಾಷ್ಟ್ರದ ಇತಿಹಾಸದ ಬಗ್ಗೆ ನಾವೆಲ್ಲ ಹೇಳ್ಕೊಟ್ಟು ಎಲ್ಲ ಸಂದರ್ಭಗಳಲ್ಲೂ ಆ ಧ್ವಜಕ್ಕೆ ಗೌರವ ಅವರನ್ನ ಮಾಡಿದ್ದು ಸರಿ ಅಂತ ಹೇಳಿ ಸರ್ಕಾರನೂ ಸಹ ಅವ್ರ ಕಣ್ಣಿಗೆ ನಿಂತಿರ್ತಕ್ಕಂಥದ್ದು ದುರದೃಷ್ಟಕರ. ಒಂದು ರಾಜ್ಯ ಸರ್ಕಾರ ಅವರ ಈಶ್ವರಪ್ಪನವರ ಮಾತಿಗೆ ಬೆಂಬಲವಾಗಿ ನಿಂತಿರ್ತಕ್ಕಂಥದ್ದು ಖಂಡಿತವಾಗಿ ದುರದೃಷ್ಟಕರ. ಬಹುಶಃ ಬ್ರಿಟಿಷರು ಹಿಂಗೆ ಮಾಡಿರ್ಲಿಕ್ಕೆ ಸಾಧ್ಯ ಇಲ್ಲ. ಇದು ರಾಷ್ಟ್ರದ್ರೋಹ, ರಾಷ್ಟ್ರದ್ರೋಹದ ಜೊತೆಗೆ ರಾಷ್ಟ್ರಧ್ವಜಕ್ಕೆ ಮಾಡಿದಂಥ ಒಂದು ದೊಡ್ಡ ಘೋರ ಅಪರಾಧ ಅಂತಕ್ಕಂಥ ಮಾತನ್ನು ಹೇಳ್ತೇನೆ. ಮತ್ತು ಸರ್ಕಾರ ಇವತ್ತು ಸಂಪೂರ್ಣವಾಗಿ ವಿಫಲವಾಗಿದೆ. ಕಾನೂನು ಮತ್ತು ಸುವ್ಯವಸ್ಥೆ, ಶಿವಮೊಗ್ಗ ಜಿಲ್ಲೆಯವರೇ ಅಲ್ಲಿ ಮಂತ್ರಿಗಳು ಗೃಹ ಸಚಿವರಾಗ್ತಾರೆ, ಈಶ್ವರಪ್ಪನವರು ಅದೇ ಜಿಲ್ಲೆಯವರಾಗಿರ್ತಾರೆ. ಕೊನೆಗೆ ಅಲ್ಲಿ ಇವತ್ತು ಯಾರು ಆರೋಪಿಗಳು ಅಂತ ಹೇಳಿದ್ದಾರೆ, ಆರೋಪಿಗಳಿಗೂ ಮತ್ತು ಈಗ ಈ ಘಟನೆಯಲ್ಲಿ ಮರಣ ಹೊಂದಿದಂಥ ವ್ಯಕ್ತಿಗೂ ಮೊದಲಿಂದ ದ್ವೇಷ ಇತ್ತು ಅಂತಕ್ಕಂಥದ್ದನ್ನು ಮಾಹಿತಿಯನ್ನು ಅವರಿಗಿದೆ. ನನ್ನ ಅಭಿಪ್ರಾಯದಲ್ಲಿ ಒಂದು ಸಾವಾದರೂ ಪರವಾಗಿಲ್ಲ. ರಾಜ್ಯದಲ್ಲಿ ಮತ್ತು ರಾಷ್ಟ್ರದಲ್ಲಿ ಕಾಂಗ್ರೆಸ್ಸಿಗೆ ಆರೋಪವನ್ನು ಹೊರಿಸಬೇಕು ಅನ್ನೋ ದೃಷ್ಟಿಯಿಂದ ಬಾಣದ ಕೈಗಳು ಇದರಲ್ಲಿ ಬಹಳ ಸಕ್ರಿಯವಾಗಿದೆ ಅಂತಕ್ಕಂಥ ಮಾತನ್ನು ಹೇಳ್ತಾ ನಿಷ್ಪಕ್ಷಪಾತವಾಗಿ ತನಿಖೆ ಆಗಬೇಕಾಗ್ತದೆ. ಸುಮ್ಮನೆ ಇದು ಏನೋ ಒಂದು ರೀತಿಯಲ್ಲಿ ತಪ್ಪುದಾರಿಗೆ ಎಳ್ಕೊಂಡು ಹೋಗ್ತಕ್ಕಂಥ ಕೆಲಸ ಆಗ್ತಾ ಇದೆ. ನೋಡಿ, ಒಂದಲ್ಲ ಒಂದು ಘಟನೆಗಳು ನಡೆದಂಥ ಸಂದರ್ಭದಲ್ಲಿ ಅವರು ಏನೋ ಒಂದು ಪ್ರಮುಖವಾದಂಥ ವಿಷಯಗಳನ್ನು ಒಂದು ಬದಿಗೆ ತಳ್ಳೋದಕ್ಕೋಸ್ಕರ ಒಂದು ಹೊಸ ಹೊಸ ವಿಚಾರಗಳನ್ನು ತೆಗೆದುಕೊಳ್ಳಿ, ಹೊಸ ಹೊಸ ಘಟನೆಗಳು. ಅಭಿವೃದ್ಧಿ ಒಂದೂ ಆಗಿಲ್ಲ, ಕಾನೂನು ಸುವ್ಯವಸ್ಥೆ ಸರ್, ಕಾನೂನು ಸುವ್ಯವಸ್ಥೆ ಕಂಪ್ಲೀಟ್ ಆಗಿ ಅದಕ್ಕೆ ಅದಕ್ಕೆ ಗೃಹ ಸಚಿವರು ಮತ್ತು ರಾಜ್ಯ ಸರ್ಕಾರವೇ ಒಳ್ಳೆ. ಇದು ರಾಜ್ಯ ಸರ್ಕಾರದ ಮಂತ್ರಿಗಳು ಮಾತ್ರ ಅವರು ಸ್ಥಾನಗಳನ್ನು ಅಲಂಕರಿಸಿದ್ದಾರೆ, ಆದರೆ ಅವರಿಗೆ ಯಾವ ಅಧಿಕಾರ ಇಲ್ಲ ಅಂತ ಮಾತನಾಡೋದಕ್ಕೆ ಬಹುಶಃ ಸ್ವಾತಂತ್ರ್ಯ ನಂತರ ಇಂಥ ಸರ್ಕಾರ ನಾವು ನೋಡಿ ಇದಾಗಬಾರ್ದು. ಒಂದು ಭಾಗವತ್ ಧ್ವಜವನ್ನು ದೆಹಲಿ ಮೇಲೆ ಹಾರಿಸ್ತೀನಿ ಅಂತ ಹೇಳಿದ್ರು.
ಅದೇ ಮನಸ್ಥಿತಿಯಲ್ಲಿ ಇವತ್ತು ಇದ್ದಾರೆ. ತಾವೇ ಹುಟ್ಟು ಕಟ್ಕೊಂಡು ಬೀದಿನಲ್ಲಿ ಲಾಂಗು ಮಚ್ಚು ಇಟ್ಕೊಂಡು ಹಿಂದೆ ಲಾಂಗು ಮಚ್ಚು ಇಡಿಸ್ಕೊಂಡು ತಾವು ಮುಂದೆ ಬಂದು ಅರಾಜಕತೆಯನ್ನ ಓಡಿಸ್ತಕ್ಕಂತ ಒಂದು ಪರಿಸ್ಥಿತಿಯನ್ನ ಅನುಭವದಲ್ಲಿ ಮಾಡಿದ್ದಾರೆ. ಒಂದು ಹುಟ್ಟು ಕಟ್ಕೊಂಡು ಮಚ್ಚು ಲಾಂಗು ಇಟ್ಕೊಂಡು ಬೀದಿ 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 ಅಲ್ಕೊಂಡು ಗಲಾಟೆ ಗಲಭೆ ಬಿಸ್ಕೊಂಡು ಮಾಡ್ತಾ ಇದ್ದಾರೆ. ಅದು ಆ ಜಿಲ್ಲಾ ಉಸ್ತುವಾರಿ ಅಲ್ಲಿ ಇವರ ಒಂದು ಕುಂಭಕ್ನಿಂದಲೇ ಎಲ್ಲ ನಡೀತಾ ಇದ್ದಾವೆ. ಇವ್ರಿಗೆ ಯಾರ್ದಾದ್ರೂ ಪ್ರಾಣ ಹೋಗ್ಬೇಕು, ಕೋಪು ಗಲಭೆ ಆಗ್ಬೇಕು, ಎಲ್ಲ ಹಿಂದೂ ಮಕ್ಕಳ ಮತಗಳನ್ನ ಒಟ್ಟಾಗಿಸ್ಬೇಕು ಅನ್ನೋದು ಒಂದೇ ಒಂದು ಅಜೆಂಡಾ ಅವ್ರಿಗೆ. ಆ ದೃಷ್ಟಿಯಲ್ಲಿ ಯಾರು ಪ್ರಾಣ ಬೇಕಾದರೂ ತೆಗಿತಾರೆ, ಯಾರು ಪ್ರಾಣ ಹೋದ್ರೂ ಏನು ಕಿಂಚಿತ್ ಲೆಕ್ಕ ಇಲ್ಲ. ಪಾಪ ಅಷ್ಟೆತ್ತ ಎದೇ ಎತ್ತ ಬೆಳೆದ ಮಗನ ಕಳ್ಕೊಂಡು ಒಬ್ಬ ಕಂಡು ಕಾಣದೆ ತೊಂದರೆ ಪಡ್ತಾಯಿರ್ತಕ್ಕಂಥ ದರ್ಜಿ ಕುಟುಂಬ ಅನುಭವಿಸ್ತಕ್ಕಂಥ ನೋವು ಯಾರೂ ದೇಶ ನೋಡೋಕ್ಕಾಗಲ್ಲ. ಅವ್ರಿಗೇನು ಆಗ್ಬೇಕಾಗಿಲ್ಲ, ಯಾರ್ದಾದ್ರು ಹೆಣಗಳು ಬೀಳ್ತಾ ಇರಲಿ, ಹಿಂದೂ ಓಟ್ ಕನ್ಸಾಲೇಟ್ ಮಾಡ್ಕೋತಾ ಇರೋಣ ಅನ್ನೋ ಒಂದೇ ಒಂದು ಅಜೆಂಡಾ ಅವ್ರಿಗಿದೆ. ಅವ್ರಿಗೆ ಸಂವಿಧಾನ ಗೊತ್ತಿಲ್ಲ, ದೇಶನೂ ಗೊತ್ತಿಲ್ಲ, ಅಥವಾ ಈ ದೇಶದ ರಾಜ್ಯದ ಆಡಳಿತ ನಡೆಸ್ತಾ ಇದ್ದೀವಿ ನಾವು, ಈ ಜವಾಬ್ದಾರಿಯುತವಾದಂಥ ಸ್ಥಾನದಲ್ಲಿದ್ದೀವಿ ಅನ್ನೋದು ಅವ್ರಿಗೆ ಅರ್ಥ ಆಗಿಲ್ಲ. ಅವರಲ್ಲಿರೋದು ಒಂದೇ ಒಂದು ಅಜೆಂಡ. ಹಾಗಾಗಿ ಈ ಪರಿಸ್ಥಿತಿಗಳು ನಿರ್ಮಾಣ ಆಗ್ತಾ ಇದ್ದಾವೆ. ಇದಕ್ಕೋಸ್ಕರ ಅವರೇ ಈಶ್ವರಪ್ಪ ಹೇಳಿದ್ರು, ಹೌದು 50,000 ಶಾಲ್ ತರಿಸಿದ್ದೆ ಏನೀಗ, ಕೇಸರಿ ಕ್ಯಾಪ್ ತರಿಸಿದ್ದೆ ಏನೀಗ, ಪಾಪ ವಿದ್ಯಾರ್ಥಿಗಳು 2 ವರ್ಷದಿಂದ ಯಾವ ಶಾಲೆಗೆ ಹೋಗಿ ವಿದ್ಯಾಭ್ಯಾಸ ಕಲಿದೆ, ಆನ್ಲೈನಲ್ಲಿ ಭಾಳಷ್ಟು ನಿನ್ನೆ ಮನೆಮನೆಗೆ ಹೋದಾಗ ಒಬ್ಬ ಹೇಳ್ತಾ ಇದ್ರು, ಸರ್ ಮಕ್ಕಳು ಎಷ್ಟು ಹಿಂದೆ ಕೊಟ್ಟೋಗಿದ್ದಾರೆ ಅಂತಂದರೆ ಅವ್ರ ವಿದ್ಯಾಭ್ಯಾಸ ಒಂದು 5 ವರ್ಷ ಹಿಂದೆ ಕೊಟ್ಟೋಗಿದೆ, ಏನೂ ಗೊತ್ತಿಲ್ಲ ಅವ್ರಿಗೆ. ಇವತ್ತು ಆ ಪರಿಸ್ಥಿತಿಯಲ್ಲಿ ಮಕ್ಕಳು ಶಾಲೆಗೆ ಬಂದಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಆ ಮಕ್ಕಳು ಅಂದರೆ ಈಗ ಶಾಲೆ ತೆರೆದಿತ್ತು, ಒಂದಷ್ಟು ವಿದ್ಯಾಭ್ಯಾಸ ಕಲೀಲಿ ಅಂದರೆ ಇವರಿಗೆ ಮಕ್ಕಳು ಹಾಳಾದ್ರೆಷ್ಟು, ವಿದ್ಯಾಭ್ಯಾಸ ಹಾಳಾದ್ರೆಷ್ಟು, ಇವರು ಅಜೆಂಡಾ, ಇವರು ಹಿಂದುತ್ವನ ಓಟ್ ತಗೊಳ್ಳೋಕ್ಕೋಸ್ಕರ ಆ ನಕಲಿ ಹಿಂದುತ್ವವಾದಿಗಳು ಹಿಂದೂಗಳನ್ನ ಸೆಳಿಬೇಕು ಅನ್ನೋ ಗುರಿ ಇಟ್ಕೊಂಡು ಹೋಗ್ತಾ ಇದ್ದಾರೆ. ಆದರೆ ಹಿಂದೂಗಳು ಕೂಡ ಅವರು ಇವ್ರನ್ನ ನಂಬಲ್ಲ. ಜನಕ್ಕೆ ಶಾಂತಿ ಬೇಕು, ಒಳ್ಳೆ ಆಡಳಿತ ಬೇಕು, ಒಳ್ಳೆ ರಾಜ್ಯ ಬೇಕು ಜನಕ್ಕೆ ಅಂತ ಒಂದು ಪರಿಸ್ಥಿತಿ ನಿರ್ಮಾಣ ಮಾಡಿದ್ದಾರೆ. ಮುಂದಿನ ಶ್ರೀಧರಿ ವಾರ್ತೆಗರಿಯಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ. ಶ್ರೀಗರಿ ನಿಮ್ಮ ಮನದಾಳದ ಗರಿ.